ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 6:30 ಆಗಿದೆ. ಸೊ ಚಳಿ ಚಳಿ, ಅದಕ್ಕೆ ಯಾರೇ ಬರೋಲ್ಲ. ಸೊ ಆಚೆ ನೋಡ್ಬೋದು ನೀವು. ರೋಸಿ ಮರಿ ಎದ್ದಿದ್ದೀನಿ, ಇವಾಗ ಸ್ವಲ್ಪ ಕಸ ಗುಡಿಸ್ಬೇಕು. ಸೊ ಪುನೀತ್ ಸರ್ ಫೋಟೋ ನೋಡ್ಬೋದು. ಓಕೆ, ನಾವು ಬೆಳಗ್ಗೆ ಎದ್ದಾಗ ನೋಡೋದು ಪುನೀತ್ ಸರ್ ಫೋಟೋನೇ ಬೆಳಗ್ಗೆ ಟೈಮು. ಸೊ ಎದ್ದು ಬಂದ ತಕ್ಷಣ ನಮ್ಮ ಸಣ್ಣ ನೋಡ್ಬೋದು, ಸಣ್ಣಪ್ಪ ಹೆಂಗೆ ಬರ್ತೈತೆ ನೋಡಿ, ಚಳಿಗೆ ಫುಲ್ ಒಂದು ಬೆಡ್ಶೀಟ್ ಹೊತ್ಕೊಂಡು ಬರ್ತೈತೆ. ಸೊ ಒಬ್ಬನೇ ಇವತ್ತು ವ್ಲಾಗ್ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ, ಎಂಡ್ವರೆಗೂ ನೋಡಿ, ಸಪೋರ್ಟ್ ಮಾಡಿ. ಓಕೆ, ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಓಕೆ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ವೆರಿ 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 ಗುಡ್ ಮಾರ್ನಿಂಗ್. ಈ ವ್ಲಾಗ್ ಬರೋಷ್ಟರಲ್ಲಿ ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬ ಬಂದಿರುತ್ತೆ. ಸೊ ಅದಕ್ಕೆ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲರಿಗೂ. ಸೊ ಇವಾಗ ಬಂದುಬಿಟ್ಟು ಕಸ ಗುಡಿಸೋದು. ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಬಂದುಬಿಟ್ಟು ಕಸ ಗುಡಿಸ್ಬಿಟ್ಟು ಬಾಗ್ಲಿಗೆ ನೀರು ಹಾಕೋದು. ಸೊ ಫಸ್ಟ್ ಕಸ ಗುಡಿಸ್ತಾ ಇದ್ದೀನಿ, ಮನೆ ಫುಲ್ ಕಸ ಗುಡಿಸ್ತಾ ಇದ್ದೀನಿ. ಅದಕ್ಕೆ ಅಂಕಲ್ ಬಂದಿದ್ದರೆ ಅಂಕಲ್ಗೆ ಹಾಲು ತೊಗೊಂಬಾ ಅಂತ ಕಳಿಸ್ತಾ ಇದ್ದೀನಿ. 7:00 ಅಷ್ಟರಲ್ಲಿ ಹಾಲು ಕ್ಲೋಸ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ತರಿಸ್ಕೋಬೇಕು, ಇಲ್ಲ ಅಂತಂದರೆ ಮತ್ತೆ ಸಿಗಲ್ಲ ಇಲ್ಲಿ. ಸೊ ಅದಕ್ಕೆ ಒಂದು ಬಾಟಲ್ ಕೊಟ್ಬಿಟ್ಟು 1 ಲೀಟರ್ ಹಾಲಿಗೆ ಕಳಿಸ್ತಾ ಇದ್ದೀನಿ. ಸೊ ಇವಾಗ ಆಚೆ ಕಸ ಗುಡಿಸ್ತಾ ಇದ್ದೀನಿ. ಇವರೆಲ್ಲ ಬಂದಿರೋದು ಬಂದು ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಇವತ್ತು ಬಂದಿರೋದು 10 ಮೆಂಬರ್ಸ್ ಬಂದಿದ್ರು. ಇವತ್ತು ಟೆನ್ ಮೆಂಬರ್ಸ್ಗೆ ಇವಾಗ ಅಡುಗೆ ಮಾಡಬೇಕು. ಏನು ಮಾಡ್ತೀನಿ ಅನ್ನೋದನ್ನು ನಾನು ವೀಡಿಯೋ ಎಂಡ್ವರೆಗೂ ನೋಡ್ತಾ ಇರಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಯಾವ ರೀತಿ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ. ಓಕೆ, ಇವ್ರು ಬಂದಿದ್ದಾರೆ. ಏನಕ್ಕೆ ಅಂದರೆ ಇಲ್ಲೊಂದು ಔಷಧಿ ತಂದಿದ್ವಿ ಗಿಡಕ್ಕೆ ಹಾಕೋದು. ಸೊ ಅದನ್ನು ಮೂಟೆನ ಎತ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಸೊ ಇಷ್ಟು ಜನ ಬಂದಿದ್ದಾರೆ, ಮೂಟೆನ ಎತ್ಕೊಂಡು ಹೋಗಿ ಅಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಗಿಡಕ್ಕೆ ಹಾಕೋದು. ಸೊ ಅನ್ಫಾರ್ಚುನೇಟ್ಲಿ ನನಗೆ ತುಂಬ ಬ್ಯುಸಿ ಇರೋದ್ರಿಂದ ನಾನು ಆ ವಿಡಿಯೋನ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಏನು ಮಾಡಿದ್ರು ಅಂತ, ಮೇ ಬಿ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಅನಿಸುತ್ತೆ ಇನ್ನಷ್ಟು ಔಷಧಿ ಹೊಡಿಯೋದು ನೋಡೋದಕ್ಕೆ. ಸೊ ಇವ್ರು ಬಂದಿರೋದು, ಇವರು ಮೂಟೆ ತೊಗೊಂಡು ಹೋಗ್ತಾರೆ. ನಾನು ಈಗ ಆಚೆ ಮುಂದೆ ಏನಿದೆ ಅದೆಲ್ಲ ಕಸ ಗುಡಿಸ್ತಾ ಇದ್ದೆ. ಅಷ್ಟರಲ್ಲಿ ವಿಡಿಯೋನ ಅದೇ ಆನಲ್ಲಿ ಬಿಟ್ಟಿರೋದ್ರಿಂದ ವಿಡಿಯೋ ರೆಕಾರ್ಡ್ ಆಗಿದೆ. ಸೊ ಎವ್ರಿ ಮಾರ್ನಿಂಗ್ ರೊಟೀನ್ ಹಳ್ಳಿಲಿ ಈ ರೀತಿ ಇರುತ್ತೆ, ಎಲ್ಲರ ಮನೇಲಿ ಇದೇ ರೀತಿ ಇರುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಬಂದುಬಿಟ್ಟು ಎಲ್ಲರೂ ಬಾಕ್ಲ ಮನೆಯಲ್ಲಿ ಕಸ ಗುಡಿಸ್ತಾರೆ. ಬಟ್ ನಾನಂತೂ ಆ ರೀತಿ ಅಲ್ಲ, ಮಲಗಿರಿಲಂತೂ ಆ ರೀತಿ ಅಲ್ಲ. ನನಗೆ ಯಾವಾಗ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಗುಡಿಸ್ತೀನಿ. ಸೊ ಹಳ್ಳಿಯಲ್ಲಿ ಆ ರೀತಿ ಅಲ್ಲ, ಕೆಲವೊಂದು ಪದ್ಧತಿ ಇರುತ್ತೆ, ಅವ್ರು ನಂಬಿರುವಂಥ ಪದ್ಧತಿ, ಅಡಿಕ್ಟ್ ಆಗಿರುವಂಥ ಪದ್ಧತಿ ಅಂತ ಕೂಡ ಹೇಳ್ಬೋದು. ಸೊ ಬೆಳಗ್ಗೆದ್ದು ಕಸ ಗುಡಿಸ್ಬಿಟ್ಟು ಬಾಗ್ಲಿಗೆ ನೀರು ಹಾಕಿದ್ರೆ ಅವ್ರಿಗೊಂಥರ ಫಸ್ಟು ಕೆಲಸ ಅನ್ನೋ ಥರ ಅವರು ಪ್ರಿಪೇರ್ ಆಗಿರ್ತಾರೆ. ಸೊ ನೀವು ಹಂಗೇನಾ ಅಂತ ನನಗೆ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಸೊ ಇಲ್ಲಿಗೆ ಬಂದರೆ ಮಾತ್ರ ನಾನು, ಅದು ನಮ್ಮ ಅಜ್ಜಿ ಇಲ್ಲ ಅಂದರೆ ನಮ್ಮ ಅತ್ತೆ ಇಲ್ಲ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಅವರೇ ಎಲ್ಲ ಬೆಳಗ್ಗೆ ತಕ್ಷಣ ಬಾಗಿಲು ಎಲ್ಲ ಗುಡಿಸಿ ಅವರೇ ನೀರು ಹಾಕಿ ಅವರೇ ಹೂವು ಎಲ್ಲ ಇಟ್ಟಿರ್ತಾರೆ. ಸೊ ಅವ್ರಿಗೊಂಥರ ಲಕ್ಷ್ಮೀ ಬಂದಂಗೆ ಅನಿಸುತ್ತೆ ಅವ್ರಿಗೆ. ಓಕೆ, ಗಿಡಗಳಲ್ಲಿ ಹೂವು ನೋಡಿ, ಎಷ್ಟೊಂದು ಹೂವು ಬಿಟ್ಟಿದ್ದೆ, ಸಾಕಜ್ಜಿ ಇಲ್ಲ ಅದಕ್ಕೆ. ಅದನ್ನು ಯಾರು ಕಿತ್ಕೊಂಡು ಹೋಗೋದಿಲ್ಲ, ಯಾಕಂದರೆ ಭಯ ನಮ್ಮಜ್ಜಿ ಅಂದರೆ ಕಿತ್ಕೊಂಡ್ರೆ ಬೈತಾರೆ ಅಂತ. ಸೊ ಈ ಮೂಟೆನ ಎಲ್ಲರೂ ಒಂದೊಂದು ಎತ್ಕೊಂಡು ಹೋಗ್ತಾ ಇದ್ದಾರೆ. ತೋರಿಸ್ತೀನಿ ನಾನು ನಿಮ್ಗೆ ಮತ್ತೇನು. ಸೊ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಹಾಲು ಎಲ್ಲಿ ಸಿಗುತ್ತೆ ಅಂತ. ನಿಮಗೂ ಕೂಡ ಈ ಮೆಮೊರಿ ಆಗಿರ್ಬೋದು, ಹಳ್ಳಿ ಕಡೆ ಯಾವ ರೀತಿ ಹಾಲು ಹಾಲಿಗೋಸ್ಕರ ಯಾವ ರೀತಿ ನಿಂತ್ಕೊತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಸೊ ಸಾರಿ ಮೋರಿ ತೋರಿಸ್ತಾ ಇರೋದಕ್ಕೆ. ಸೊ ನೋಡಿ, ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಅವರೆಲ್ಲ ಹಾಲಿಗೋಸ್ಕರ ನಿಂತ್ಕೊಂಡಿರೋದು. ಸೊ ಇಲ್ಲೊಂದು 2 ಸಾವಿರ ಆಯಿತು, ಅದು ನಾನು ವೀಡಿಯೋ ಕ್ರಿಯೇಟ್ ಮಾಡಿಲ್ಲ. ಸೊ ಅದಾದಮೇಲೆ ಮೂಟೆ ಎಲ್ಲಿ ತೊಗೊಂಡು ಹೋಗ್ತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ತಿದ್ದಾರಲ್ಲ, ಇಲ್ಲಿ ಎದುರುಗಡೆ ಇರೋದೇ ನಮ್ಮದು ಹೊಲ. ಸೊ ನಮಗಂತೂ ಮುಂದೆನೇ ಇದೆ, ನಮಗೆ ದೂರ ನಡ್ಕೊಂಡು ಹೋಗಬೇಕು ಆ ರೀತಿ ಏನೂ ಇಲ್ಲ. ಸೊ ತೊಗೊಂಡು ಹೋಗ್ತಾ ಇದ್ದಾರೆ ಒಬ್ಬೊಬ್ಬರು, ಒಂದು ಮೂಟೆ ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಇದನ್ನು ಮಧುಗಿರಿಯಿಂದ ತೊಗೊಂಡು ಬಂದಿದ್ವಿ, ನೈಟೇ ಬಂದ್ವಲ್ಲ ಅವಾಗ ತೊಗೊಂಡ್ಬಂದಿದ್ವಿ. ಸೊ ಇದನ್ನು ತೊಗೊಂಡೋಗಿ ಮಿಕ್ಸ್ ಮಾಡಿ ಹಾಕ್ತಾರೆ ಅಷ್ಟೇ. ಸೊ ಇದಾದಮೇಲೆ ನಂದು ನೀರು ಹಾಕೋದು, ಇವಾಗ ನೀರು ಹಾಕ್ತೀನಿ ಬಾಗಿಲಿಗೆ. ನನ್ನ ಪ್ರಕಾರ ಏನು ಅನಿಸುತ್ತೆ ಅಂತಂದರೆ, ಇವರು ಮುಖನೂ ತೊಳೆಯಲ್ಲ ಫಸ್ಟ್ ಸಾರಿ ಯಾರೋ ಬಂದರು ಅಂದರೆ ಮುಖ ತೊಳೆಯಲ್ಲ ಅಂತಂದರೆ ಕೆಲವೊಬ್ಬರು ತೊಳಿಬೋದು. ನನ್ನ ಪ್ರಕಾರ ಏನಾಗುತ್ತೆ ಅಂದರೆ, ಫಸ್ಟು ಫೇಸ್ ವಾಶ್ ಮಾಡಿ ವಾಶ್ರೂಮ್ ಎಲ್ಲ ಆದಮೇಲೆ ಬಂದು ಬಾಗ್ಲಿಗೆ ನೀರು ಹಾಕಿ ಇದು ಮಾಡಬೇಕು. ಬಟ್ ಕೆಲವೊಬ್ಬರು, ನಾನು ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ, ಏನು ಮಾಡ್ತಾರೆ ಅಂದರೆ ಎದ್ದ ತಕ್ಷಣ ಬಂದು ವಾಶ್ರೂಮ್ ಹೋಗ್ತಾರೆ, ಚೂರು ಸುಮ್ಮನೆ ಮುಖ ತೊಳ್ಕೊತಾರೆ, ಬ್ರಷ್ ಏನು ಮಾಡಲ್ಲ ಅನಿಸುತ್ತೆ. ಸೊ ನೀರು ಹಾಕ್ತಾ ಇರ್ತಾರೆ, ಆಮೇಲೆ ಮುಖ ತೊಳ್ಕೊಂಡು ಕಾಫಿ ಕುಡಿಯೋದು. ಸೊ
ಸೊ ನೋಡೋಣ ಅವ್ರವ್ರ ಪದ್ಧತಿ ಏನೂ ಮಾಡೋಕ್ಕಾಗಲ್ಲ. ಒಂದ್ಸತಿ ಅವ್ರು ಅಡಿಟ್ ಆಗಿರ್ತಾರೆ, ಸೊ ಅವರು ಅದು ರೈಟ್ ವೇ ಅಂತ ಅವರು ಚೂಸ್ ಮಾಡಿರೋದ್ರಿಂದ ಹೋಗ್ತಾ ಇರ್ತಾರೆ. ನಾವು ಕೂಡ ಅದನ್ನು ಗೌರವಿಸಬೇಕು. ಸೊ ಸ್ವಲ್ಪ ಈ ರೀತಿ ಸ್ವಲ್ಪ ನೀಟಾಗಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಮಾರ್ನಿಂಗ್ ಎಲ್ಲ ಬ್ರಷ್ ಮಾಡಿಕೊಂಡು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ಮೇಲ್ಗಡೆನೆ. ಸೊ ಕೆಳಗಡೆ ಬಂದು ಬಾಕ್ಲಿಗೆಲ್ಲ ಕಸ ಗುಡಿಸಿ, ನೀವು ನೋಡಿದ್ರಲ್ಲ ಆಗಲೇ ಎಲ್ಲ ಕಸ ಗುಡಿಸಿ. ಇವಾಗ ಒಂದು ಸ್ವಲ್ಪ ಪಾತ್ರೆ ಇತ್ತು, ರಾತ್ರಿ ಬಂದುಬಿಟ್ಟು ಏನು ಮಾಡಿದೆ ಅಂದರೆ ಬರೀ ರೈಸ್ ಮಾಡಿ ಮುದ್ದೆ ಮಾಡಿದೆ. ಸಾರನ್ನ ನಾನು ತೊಗೊಂಡು ಬಂದಿದ್ದೆ ಮನೆಯಿಂದನೇ. ಸೊ ಮುದ್ದೆ ಮಾಡಿದೆ, ಅದು ಪಾತ್ರೆ ಹಾಗೆ ಬಿಟ್ಟಿದ್ದೆ. ನಾನು ಇಲ್ಲಿ ಒಂದು ಸ್ವಲ್ಪ ಸೋಂಬೇರಿ ಥರ ಮಾಡ್ತೀನಿ, ನಾನು ಅಲ್ಲಾದರೆ ಒಂದು ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಡ್ತೀನಿ ನೈಟೇನೆ, ಯಾಕಂದರೆ ನಾನು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಬಚ್ಚನ್ನು ಕಳಿಸ್ಬೇಕಲ್ಲ ಅಂತಂದ್ಬಿಟ್ಟು ಇಲ್ಲೇನಂತಾರೆ ಬಿಡು ಮಾಡೋಣ ಅಂತಂದ್ಬಿಟ್ಟು ಅಂದ್ಕೊಂಡೆ. ಸೊ ಅದಕ್ಕೆ ಇವತ್ತು ಮಾರ್ನಿಂಗು 6:00 ಎದ್ದಿದ್ದು ನಾನು, ಕೆಳಗೆ ಎಲ್ಲ ಬರೋಷ್ಟರಲ್ಲಿ 6:30 ಆಯಿತು ಅಷ್ಟೇ, ಹಾಫ್ ಆನ್ ಅವರು. ಸೊ ಈ ರೀತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ಬೇಗ ಎದ್ದುಬಿಟ್ರೆ ಪಾತ್ರೆ ತೊಳ್ಕೊಳ್ಳೋದಾಗುತ್ತೆ. ಸೊ ಪಾತ್ರೆ ಎಲ್ಲ ತೊಳೆದುಬಿಟ್ಟೆ, ತೊಳೆದುಬಿಟ್ಟು ಸ್ಟೌವ್ ಕೂಡ ಅಷ್ಟೇ, ಸ್ಟೌವ್ ಅಷ್ಟೇ, ನಮ್ಮ ಅತ್ತೆನೂ ಅಷ್ಟೇ, ಸ್ಟೌವ್ ಮೇಲೆ ಏನಿದ್ದರೂ ಇಲ್ಲ ಅಂತಂದ್ರೂ ಒಂದು ಸ್ವಲ್ಪ ನೀರು ಹಾಕಿ ಒರೆಸ್ಬಿಟ್ಟು ಆಮೇಲೆ ಹಚ್ಚೋದು ಸ್ಟೌವ್ನ. ಸೊ ಅಂದರೆ ಗುಡ್ ಹ್ಯಾಬಿಟ್ ಅಂತ ಹೇಳ್ಬೋದು. ಸೊ ನಾನೇನು ಮಾಡಲ್ಲ, ಅವರಿಲ್ಲ ಅನ್ನೋಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ಮಾಡಿದರೆ ಒಳ್ಳೆಯದು, ಮಾಡಿಲ್ಲ ಅಂದರೂ ಇಟ್ಸ್ ಓಕೆ. ಸೊ ಇವಾಗ ಹಾಲು ತಂದು ಕೊಡ್ತು ನಮ್ಮ ಅಂಕಲು. ಹಾಲು ತಂದು ಕೊಟ್ಟಮೇಲೆ ಫಸ್ಟು ನಾನು ಇವಾಗ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ಟೀ ಮಾಡ್ಕೊತೀನಿ. ನನಗೊಬ್ಬಳಿಗೆ ಅದಕ್ಕೆ ಒಂದೇ ಒಂದು ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ. ಫಸ್ಟು ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಡಿಕಾಕ್ಷನ್ ಮಾಡ್ಕೊತೀನಿ. ಡಿಕಾಕ್ಷನ್ ಒಂದು ಸ್ವಲ್ಪ ನೀರು ಹಾಕಿ ಡಿಕಾಕ್ಷನ್ ಮಾಡಿಕೊಂಡು ಆಮೇಲೆ ಹಾಲು ಹಾಕ್ತೀನಿ. ಯಾಕಂದರೆ ಸ್ವಲ್ಪ ಜಾಸ್ತಿ ತಿಕ್ಕಾಗಿರುತ್ತೆ ಹಾಲು, ತುಂಬ ಹಳ್ಳಿ ಕಡೆ ಗೊತ್ತಿರುತ್ತಲ್ವ, ತುಂಬ ತಿಕ್ಕಾಗಿ ಸಿಗುತ್ತೆ, ಅದಕ್ಕೆ ಟೇಸ್ಟ್ ಗೊತ್ತಾಗಲ್ಲ. ಅಂದರೆ ಟೇಸ್ಟ್ ತುಂಬ ಥಿಕ್ನೆಸ್ ಆಗ ಥರ ಕುಡಿತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಡಿಕಾಕ್ಷನ್ ಮಾಡಿಕೊಂಡು ಆಮೇಲೆ ಹಾಲು ಹಾಕಿ ಆಮೇಲೆ ಶುಗರ್ ಹಾಕ್ತೀನಿ. ಸೊ ಟೀ ಮಾಡಿ ಕುತ್ಕೊಂಡಿದ್ದೀನಿ, ಟೀ ಕಾಣಿಸ್ತಿದೆ ನಿಮಗೆ. ಆಮೇಲೆ ಅಷ್ಟರಲ್ಲಿ ಅಂಕಲ್ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ತೊಗೊಂಡು ಬಂದು ಫ್ರೆಶ್ ಎಲ್ಲ ಫ್ರೆಶ್ ಸಿಗುತ್ತೆ, ಎದ್ದಿಲ್ಲ ಮಾರಕ್ಕೂ ಬರ್ತಾರೆ, ಹಾಗೆ ಮನೇಲಿ ಹತ್ರ ಸ್ವಲ್ಪ ಪ್ಯಾಸೇಜ್ ಖಾಲಿ ಪ್ಲೇಸ್ ಇರುತ್ತೆ ಹಾಕೊಂಡಿರ್ತಾರೆ. ಪುದೀನ ಅಂತೂ ಯಾರು ಇಲ್ಲಿ ತೊಗೊಂಡು ಬರೋದೇ ಇಲ್ಲ. ಸೊ ಅಂಕಲ್ ಏನಾದರೂ ಹಚ್ಕೊಳ್ಳ ಅಂತ, ಸೊ ಹಚ್ಕೊಡ್ತಾರೆ ನನಗೆ, ಏನು ಕೆಲಸ ಹೇಳಿದ್ರು ಮಾಡ್ತಾರೆ. ಹಚ್ಕೊಡು, ಸೊ ನಾನು ತಂದಿರೋ ತರಕಾರಿ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊ, ಸ್ವಲ್ಪ ಏನಿತ್ತು ಅದನ್ನೆಲ್ಲ ತೊಗೊಂಬಂದಿದ್ದೀನಿ ಪಲಾವ್ ಬೇಕಾಗಿರೋದು. ಈಗ ಬೆಳಕಾಯ್ತಾ ನಿಮಗೆ? ತಿಂಡಿ ತಿಂದೋಗ ಮತ್ತೆ ಮಲ್ಕೋ ಸನ್ನಿ, ನೋಡು 5 ಗಂಟೆಗೆ ಎದ್ದೈತೆ. 5 ಗಂಟೆಗೆ ಎದ್ದ ಸನ್ನಿ, 5 ಗಂಟೆಗೆ ಎದ್ದು ಬಂದು ಮೇಲ್ಗಂಗೆ ನೋಡ್ತಾ ಇತ್ತು ನಾವೇನು ಮಲ್ಕೊಂಡಿದ್ದೀವ ಏನ್ ಮಾಡ್ತಾ ಇದೀವಿ. ನಾನಿಗೆ ನಾನೇ ತಗೊಂಡೇ ಕೂತ್ಕೊಂಡಿದ್ದೆ ಅವಾಗ ಬಂದ ಅಲ್ಲಿಗೆ ಮಧ್ಯ ಅಧ್ಯಕ್ಷರ ಮಂತಾಗೆ ಅಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಆ ಅಯ್ಯಪ್ಪಂದು ಇದಾಕೊಂಡು ಕೂತ್ಕೊಂಡು ಆಮೇಲೆ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ಇದ್ದೆ ಬಂದಿದ್ದೆ ನೋಡೋಣ. ಓಕೆ, ಸಿಪ್ಪೆ ಎಲ್ಲ ಸುಲಿದು ಈರುಳ್ಳಿನ ಕಟ್ ಮಾಡ್ತಾ ಇದ್ದೆ ಸನ್ನಿ. ನಾನೇನು ಮಾಡ್ತಿದ್ದೀನಿ ಅಂದರೆ ತರಕಾರಿನ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ, ಅಂದರೆ ಬೀನ್ಸು, ಅವರೇಕಾಯಿ ಸ್ವಲ್ಪ ಇತ್ತು ಅದನ್ನು ಕೂಡ ತಂದಿದ್ದೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ನಾನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಅವನ್ನೆಲ್ಲನೂ ನಾನು ಬಿಡಿಸಿಟ್ಕೊತಾ ಇದ್ದೀನಿ. ಸನ್ನಿ ಕಟ್ ಮಾಡಿಕೊಡುತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ಇವಾಗ ಒಗ್ಗರಣೆ ಮಾಡೋದಕ್ಕೆ ಹೋಗ್ತೀನಿ. ಇವಾಗ ಕಟ್ ಮಾಡ್ಕೊಂಬಿಡ್ತೀನಿ ಫಸ್ಟು, ಆಮೇಲೆ ಒಗ್ಗರಣೆ ಮಾಡೋಕ್ಕೆ ಹೋಗ್ತೀನಿ. ನೋಡ್ಬೋದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ, 10 ಮೆಂಬರ್ಸ್ ಮಾಡ್ತಾ ಇದ್ದೀವಿ. 10 ಮೆಂಬರ್ಸ್ ಪ್ಲಸ್ ನಾವು 3 ಅಂದರೆ 13 ಮೆಂಬರ್ಸ್ ಆಗುತ್ತೆ. ಸೊ ಅಷ್ಟು ಜನಕ್ಕೆ ಒಂದು ದೊಡ್ಡ ತಪ್ಪಲೆ ಇಟ್ಟಿದ್ದೀನಿ, ತಪ್ಪಲೆ ಇಟ್ಬಿಟ್ಟು ಇವಾಗ ಆಯಿಲ್ ಹಾಕ್ತೀನಿ. ಇದು ಬಂದುಬಿಟ್ಟು ರೇಷನ್ ಅಕ್ಕಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಾಗುತ್ತೆ ಪಲಾವು. ಯಾವಾಗಾದರೂ ಒಂದು ಸ್ವಲ್ಪ ಚೇಂಜ್ ಅಂದರೆ ಡಿಫ್ರೆಂಟಾಗಿ ತಿನ್ನಬೇಕು ಅಂತಂದಾಗ ಈ ಪ್ಲೀಸ್ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಸೋನಾ ಮಸೂರಿ ತಿಂತಾ ಇರ್ತೀವಿ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ತಿನ್ನಬೇಕು, ಸಮ
ಒಂದು ಸ್ವಲ್ಪ ಬಾಯಿಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರಬೇಕು ಅಂತಂದರೆ ರೇಷನ್ ಅಕ್ಕಿಲಿ ಕೂಡ ಟ್ರೈ ಮಾಡ್ತಾ ಇರಿ. ಅವಾಗವಾಗ ಒಂದು ಮಂತ್ಲಿ ಒನ್ಸ್ ಆದರೂ ಟ್ರೈ ಮಾಡಿ, ನಿಮ್ಗೆ ಎಲ್ಲರಿಗೂ ರೇಷನ್ ಅಕ್ಕಿ ಸಿಗುತ್ತಲ್ವಾ. ಸೊ ನಾವಂತೂ ಇಲ್ಲಿ ಕೆಲಸದವ್ರಿಗೆ ಮಾಡೋದು ಬಂದುಬಿಟ್ಟು ರೇಷನ್ ಅಕ್ಕಿನೇ ಮಾಡ್ತೀನಿ. ಆ ಮಧುಗಿರಿಯಿಂದ ಮಾಡಿ ಕಳಿಸಿದ್ರೆ ಮಾತ್ರ ಸೋನೆ ಮಸೂರಿ ಮಾಡಿ ಕಳಿಸ್ತೀನಿ, ಯಾಕಂದರೆ ನಾನು ಅಷ್ಟು ಕ್ವಾಂಟಿಟಿ ರೇಷನ್ ಅಕ್ಕಿ ನಾನು ಇಟ್ಕೊಂಡಿರಲ್ಲ, ಇಲ್ಲಾದರೆ ಬಳಸೋದು ಮಾತ್ರ ರೇಷನ್ ಅಕ್ಕಿನೇ. ಸೊ ಫಸ್ಟ್ ನೋಡಿದ್ರಲ್ಲ ಆಯಿಲ್ ಹಾಕಿದ್ದೆ, ಆಮೇಲೆ ಚಕ್ಕೆ ಹಾಕಿದ್ದೆ, ಲವಂಗ ಹಾಕಿಲ್ಲ. ನೆಕ್ಸ್ಟು ಈರುಳ್ಳಿ ಹಾಕಿದೆ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ, ಜಾಸ್ತಿ ಫ್ರೈ ಆಗೋದಕ್ಕೇನು ಬಿಡಲ್ಲ, ಅರ್ಧಂಬರ್ಧ ಫ್ರೈ ಆದರೆ ಸಾಕಾಗುತ್ತೆ. ಹಾಗೆ ಟೊಮೊಟೊ ಅಂತೂ ಚೆನ್ನಾಗಿ ಸಾಫ್ಟ್ ಆಗಬೇಕು. ಅದಕ್ಕೆ ಟೊಮೊಟೊ ಹಾಕಿದ ತಕ್ಷಣ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ, ಹಂಗೆ ನಮಗೆ ಗ್ರೇವಿ ಸಿಗುತ್ತೆ. ಇಲ್ಲ ಅಂತಂದರೆ, ಸರಿಯಾಗಿ ಬೆಂದಿಲ್ಲ ಅಂದರೆ ಗ್ರೇವಿ ಸಿಗಲ್ಲ ನಮಗೆ. ಅದೇನಿದೆ ಗೊಜ್ಜು ಇರುತ್ತಲ್ಲ, ಆ ಗೊಜ್ಜು ನಮಗೆ ಬರಲ್ಲ, ಬರಬೇಕು. ಆ ಗೊಜ್ಜು ಬಂದರೆ ನಮಗೆ ಜ್ಯೂಸಿನೆಸ್ ಆ್ಯಡ್ ಆಗುತ್ತೆ, ನಮಗೆ ಗ್ರೇವಿ ಥರ ನಮಗೆ ರೈಸ್ಗೆಲ್ಲ ಫ್ಲೇವರು ಹರಡುತ್ತೆ ಆ ರೀತಿ. ಸೊ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಮುಚ್ಚಲ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಮುಚ್ಚಿಬಿಟ್ಟು ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ. ರುಬ್ಕೊಳಗೆ ಬಂದುಬಿಟ್ಟು ಇಲ್ಲಿ ಶುಂಠಿ ಹಾಕಿದ್ದೀನಿ, ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಕ್ವಾಂಟಿಟಿ ಬಗ್ಗೆ ಕೇಳಬೇಡಿ, ನನಗೆ ಎಷ್ಟು ಅನಿಸುತ್ತೋ ಅಷ್ಟು ಹಾಕ್ತೀನಿ. ಹಾಗೆ 4 ಬೆಳ್ಳುಳ್ಳಿನ ಸುಲ್ಕೊಂಡಿದ್ದೆ, ಹಾಗೆ ಒಂದು 20 ಮೆಣಸಿನ್ಕಾಯಿ, ಖಾರ ಕಮ್ಮಿನೇ ಆಯಿತು, ಇನ್ನೂ ಸ್ವಲ್ಪ ಹಾಕ್ಬೋದಿತ್ತು. 20 ಮೆಣಸಿನ್ಕಾಯಿನ ಹಾಕಿದ್ದೀನಿ. ಅಂಕಲ್ ಹೋಗ್ಬಿಟ್ಟು ಕಾಯಿ ಸುಳಿತಾ ಇದ್ದಾರೆ, ನಾನಿಲ್ಲಿ ಪೇಸ್ಟ್ನ ರುಬ್ಕೊತಾ ಇದ್ದೀನಿ. ಏನು ಮಾಡಿದೆ ಅಂದರೆ, ಆ ಫಸ್ಟ್ ಹಾಕ್ಕೊಂಡಿರೋಂಥ ಪೇಸ್ಟ್ ಸ್ವಲ್ಪ ನುಣ್ಣಗಾದ್ಮೇಲೆ ಇವಾಗ ಪುದೀನ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಕಟ್ ಮಾಡ್ಕೊಂಡಿರೋದನ್ನ ರುಬ್ಕೊತಾ ಇದ್ದೀನಿ. ಇದು ಬಂದ್ಬಿಟ್ಟು ಗ್ರೀನ್ ಪೇಸ್ಟ್ಗೆ, ಗ್ರೀನ್ ಕಲರ್ ಪೇಸ್ಟ್. ಇದು ಗ್ರೀನ್ ಕಲರ್ ಮಾಡ್ತಿರೋದ್ರಿಂದ ಗ್ರೀನ್ ಕಲರ್ ಪೇಸ್ಟ್ ಆಗುತ್ತೆ. ಆ್ಯಕ್ಚುಲಿ ಇಷ್ಟು ಕೂಡ ಕ್ವಾಂಟಿಟಿ ಸಾಕಾಗೋದಿಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಅದಕ್ಕೆ ಅಷ್ಟು ಗ್ರೀನ್ ಏನು ಬಂದಿಲ್ಲ, ಬೆಂದ ಮೇಲೆ ಸ್ವಲ್ಪ ಲೈಟ್ ಗ್ರೀನ್ ಬಂತು ಅಷ್ಟೇ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಕ್ವಾಂಟಿಟಿ ನಾವು ಜಾಸ್ತಿ ಹಾಕಬೇಕಿತ್ತು, ಬಟ್ ನಾನು ಸಾಕಾಗುತ್ತೆ ಅಂದ್ಕೊಂಡೆ, ಅಷ್ಟು ಸಾಕಾಗಿಲ್ಲ. ಸೊ ಇವಾಗ ನೋಡಿ ಯಾವ ರೀತಿ ಸಾಫ್ಟಾಗಿದೆ ಟೊಮೊಟೊಸು ಅಂತ. ನಾನು ರುಬ್ಕೊಂಡು ಬರೋಷ್ಟರಲ್ಲಿ 2 ಮಿನಿಟ್ಸಲ್ಲಿ ಸಾಫ್ಟಾಗಿದೆ. ಈ ರೀತಿ ಹಾಕಬೇಕು, ಈ ರೀತಿ ಆದ್ರೇ ನಮಗೆ ಪಲಾವ್ಗೆ ಒಂದು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗೆ ಟೊಮೊಟೊಸ್ ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಬಿಡಬೇಕು. ನೆಕ್ಸ್ಟ್ ಇವಾಗ ತರಕಾರಿ. ತರಕಾರಿಯಲ್ಲಿ ಬೀನ್ಸು, ಕ್ಯಾರೆಟು, ಅವರೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಏನು ತರಕಾರಿ ಇದ್ದರೆ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ಆಲೂಗಡ್ಡೆ ಆ್ಯಡ್ ಮಾಡ್ಬೋದು, ಕ್ಯಾಪ್ಸಿಕಮ್ ಏನು ಬೇಕಾದರೂ ಆ್ಯಡ್ ಮಾಡ್ಬೋದು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಕುದಿನ ಆಯಿಲಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲಾವ್ ಟೇಸ್ಟು. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಪೇಸ್ಟ್ ಹಾಕ್ತಾಯಿದ್ದೀನಿ. ಅವ್ರಿಗೆ ಬಿಟ್ಕೊಂಡಿರೋಂಥ ಪೇಸ್ಟು, ಶುಂಠಿ, ಬೆಳ್ಳುಳ್ಳಿ, ಕುದಿನ, ಕೊತ್ತಂಬರಿ ಇಷ್ಟನ್ನ ಮಾತ್ರ ರುಬ್ಕೊತೀನಿ ಚಕ್ಕೆ ಲವಂಗ ಜೊತೆಗೆ. ಸೊ ಇದನ್ನು ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಯಾಕಂದರೆ ನಮಗೆ ಕಲರ್ ಚೇಂಜ್ ಆಗದೇ ಇರಲಿ ಅಂತ. ಸೊ ಅರಿಶಿನ ಹಾಕೋದ್ರಿಂದ ನಮಗೆ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಮುಚ್ಚಲ ಮುಚ್ಚಿಬಿಟ್ಟು. ಹಾಗೆ ನೀರು ಕೂಡ ಹಾಕ್ತಾಯಿದ್ದೀನಿ ಫ್ರೈ ಆದಮೇಲೆ. ನಾನು 4 ಅಂದರೆ ಪಾವು ಹಾಕಿರೋದ್ರಿಂದ ಹೇಳೋಕ್ಕೆ ಬರಲ್ಲ ನನಗೆ. ನನಗೆ 8 ನಾನೇನು ತೊಗೊಂಡಿದ್ದೆ, ಯಾವುದ್ರಲ್ಲಿ ಮೆಜರ್ ಮಾಡಿದ್ದೆ ಅದರಲ್ಲಿ 8 ತೊಗೊಂಡಿದ್ದೀನಿ ನೀರು, 1:2. ಸೊ ಇದನ್ನು ನೋಡಿದ್ರಾ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅನಿಸುತ್ತೆ ಯಾರ್ಯಾರ ಮನೇಲಿ ಈ ರೀತಿ ಇದೆ ಅಂತ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಚಿಕ್ಕವರಿಂದ ಇದನ್ನು ನೋಡ್ತಾ ಇದ್ದೀವಿ, ನಮ್ಮ ಮನೇಲಿಲ್ಲ, ಇವಾಗೆಲ್ಲ ಗ್ಲಾಸ್ ಯೂಸ್ ಮಾಡ್ತೀವಲ್ಲ. ಸೊ ಯಾರಾದರೂ ಇದ್ದರೆ ನೆನಪಾದರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಇದನ್ನೇನಂತಾರೆ ಸೇರು ಅಂತಾರೆ, ಅಂದರೆ ತುಂಬ ಹಳೆ ಕಾಲದವರು ಬಳಸೋದಿದು, ತುಂಬ ಹಳ್ಳಿ ಕಡೆ ಎಲ್ಲರ ಮನೆಯಲ್ಲೂ ಇರುತ್ತೆ, ಅದು ಇದ್ರೇ ಒಂಥರ ಲಕ್ಷಣ ಅಂತ ಹೇಳ್ತಾರೆ. ಸೊ ನಿಮ್ಮ ಮನೇಲೂ ಇದೆಯಾ ಖಂಡಿತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಮನೇಲಿಲ್ಲ, ಇಲ್ಲಿ ಅತ್ತೆ ಮನೇಲಿದೆ. ಸೊ ಅದೊಂದು ಮೆಮೊರಿ ಥರ ಎಲ್ಲರಿಗೂ ನೆನಪಾಗುತ್ತೆ ಅನ್ನೋಕ್ಕೋಸ್ಕರ ಅದನ್ನು ಶೇರ್ ಮಾಡಿದ್ದೀನಿ. ಹಾಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ನೀರು ಕುದಿತಾ ಇದೆ, ನೀರು ಕುದ್ದ ಮೇಲೆ ಹಾಕಬೇಕು, ಚೆನ್ನಾಗಿ ಕುದಿಬೇಕು ನೀರು, ಅವಾಗ ಅಕ್ಕಿನ ಹಾಕಬೇಕು. ಅದರಲ್ಲಿ ಒಂಚೂರು ನೀರು ಕೂಡ ಇರಬಾರ್ದು, ಫುಲ್ಲು ಡ್ರೈನ್ ಆಗಿರಬೇಕು. ಯಾಕಂದರೆ ನೀರಿದ್ದು ಮತ್ತೆ ಹಾಕಿದ್ರೆ ಅದೊಂದು ಸ್ವಲ್ಪ ಚೆನ್ನಾಗಿ ಮುದ್ದೆ ಮುದ್ದೆ ಥರ ಆಗುತ್ತೆ. ಅದಕ್ಕೆ ನೋಡ್ಬೋದು ನೀವು ರೇಷನ್ ಅಕ್ಕಿಯನ್ನು, ನಿಮ್ಗೆ ಕನ್ಫರ್ಮ್ ಮಾಡೋದಕ್ಕೋಸ್ಕರ ರೇಷನ್ ಅಕ್ಕಿನೇ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ರೇಷನ್ ಅಕ್ಕಿನ, ಸೋನಾ ಮಸೂರಿ ಅಕ್ಕಿನ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಇನ್ನು ಇವಾಗ ಅಕ್ಕಿನ ಹಾಕೊತಾ ಇದ್ದೀನಿ. ಚೂರು ನೀರಿಲ್ದಂಗೆ ನೀರೆಲ್ಲ ಸೋಸ್ಬಿಟ್ಟು ಹಾಕೊತಾ ಇದ್ದೀನಿ. ನನಗೆ ಲಾಸ್ಟಲ್ಲಿ ಏನೋ ಸ್ವಲ್ಪ ಕಲ್ಲಿರುತ್ತೀಯಾ ಅನ್ನೋ ಥರ ಫೀಲ್ ಆಯಿತು, ಬಟ್ ಇರಲಿಲ್ಲ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೆ. ಸೊ ಅಕ್ಕಿ ಎಲ್ಲ ಹಾಕೊಂಡ್ಮೇಲೆ ಈ ಪಾತ್ರೆನ ಏನು ಮಾಡ್ತೀನಿ, ಹಾಗೆ ತೊಳೆದ್ಬಿಟ್ಟು ಹಾಗೆ ನೀಟಾಗಿ ಡ್ರೈ ಮಾಡಿಬಿಡ್ತೀನಿ. ನನಗೆ ಅವಾಗ ಕಷ್ಟ ಅನಿಸಲ್ಲ, ಒಂದೇ ಸತಿ ತೊಳಿಬೇಕಪ್ಪ ಅಂತ ಅನಿಸಲ್ಲ. ಸೊ ಜಾಸ್ತಿ ಪಾತ್ರೆ ತೊಳಿಬೇಕು ಅಂತ ಅನಿಸಲ್ಲ ಅಂತ ಆ ರೀತಿ ಮಾಡ್ತೀನಿ. ಒಂದೊಂದು ಟ್ರಿಕ್ಸ್ನ ಒಬ್ಬೊಬ್ಬರು ಯೂಸ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ನೋಡ್ಕೊತೀನಿ. ನನಗೆ ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸುತ್ತೆ. ಸೊ ಉಪ್ಪು ಕಮ್ಮಿ, ಸ್ವಲ್ಪ ಉಪ್ಪು ಮತ್ತು ಖಾರನ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಅವ್ರಿಗೆ ಸ್ಪೈಸಿ ತಿಂತಾರೆ ಹಳ್ಳಿ ಕಡೆ,
ಸೊ ಅದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ತೀನಿ. ಇದರಿಂದ ನನಗೆ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಆಯಿತು, ಡಿಫೆನ್ಸ್ ಆಯಿತು. ಏನಂದರೆ ಗ್ರೀನ್ ಕಲರ್ ಹೋಗಿ ಸ್ವಲ್ಪ ಯೆಲ್ಲೋ ಕಲರ್ ಬಂತು. ನಿಮ್ಗೆ ತೋರಿಸಿ ನಾನು ನಿಮಗೆ ಪ್ರಿಪೇರ್ ಆದಮೇಲೆ. ಸೊ ಏನಾಯಿತು ಅಂದರೆ ಕುದಿಬೇಕಾದ್ರೆ ಒಂದು ಕ್ಲಿಪ್ನ ಶೂಟ್ ಮಾಡಿದೆ, ಬಟ್ ಅದು ಮಿಸ್ ಆಯಿತು, ಬೈ ಮಿಸ್ಟೇಕ್ ಡೆಲೀಟ್ ಆಗೋಯಿತು. ಸೊ ತೋರಿಸ್ತೀನಿ ಫೈನಲ್ ಆಗಿ ಯಾವ ರೀತಿ ಇದೆ ಅಂತ. ನೀರು ತೋರಿಸ್ತೀನಿ ನಿಮಗೆ ಗ್ರೀನ್ ಕಲರಲ್ಲಿ ಯಾವ ರೀತಿ ಎಷ್ಟು ನೀರು ಹಾಕಿದ್ದೀನಿ ಅಂತಂದ್ಬಿಟ್ಟು. ಸೊ ನೀರೆಲ್ಲ ಹಾಕಿ ಉಪ್ಪು ಹಾಕಿ ಖಾರದ ಪುಡಿ ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಸೊ ಇದೆಲ್ಲ ಆದಮೇಲೆ ಫೈನಲ್ ಆಗಿ ಫಲಾವ್ ಕೂಡ ತುಂಬಾ ಮೌತ್ ವಾಟರಿಂಗ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಹೋಟೆಲಲ್ಲಿ ಮಾಡ್ತಾರಲ್ಲ ಆ ರೀತಿ ಅನಿಸುತ್ತೆ. ಸೂಪರಾಗಿ ಬಂದಿದೆ ಟೇಸ್ಟು. ಬಿಸಿ ಬಿಸಿ ತಿಂದರೆ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಸತಿ ಟ್ರೈ ಮಾಡಿ, ಈ ರೀತಿ ರೇಷನ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ನಾನು ಏನೇನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಪಲಾವ್ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ. ನನಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅನ್ನಿಸ್ತು, ಇದು ನನಗೆ ಅಕ್ಕಿ ಗೊತ್ತಾಗಲ್ಲ ಅಲ್ವಾ ಯಾವ ರೀತಿ ಆಗುತ್ತೆ ಅಂತ. ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿದ್ದೀನಿ. ಇದು ಹುಣ್ಸಿನ ಹಸಿ ಹುಣ್ಸಿನ ಚಿತ್ರಾನ್ನ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಯಾಕೆ ಅಂದರೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ಲ ಅದಕ್ಕೆ. ಸೊ ನೆಕ್ಸ್ಟ್ ಇದು ಕಾಯಿ ಮತ್ತು ಕಡಲೆ ಯೂಸ್ ಮಾಡಿರೋವಂಥ ಚಟ್ನಿ. ಸೊ ಸೂಪರಾಗಿರೋವಂಥ ಚಟ್ನಿ ಮತ್ತು ಪಲಾವ್ ಚಿತ್ರಾನ್ನ ರೆಡಿ ಆಯಿತು. ಎರಡಕ್ಕೂ ಆಗುತ್ತೆ ಅಂತ ಮಾಡಿದ್ದೀನಿ. ನೆಕ್ಸ್ಟ್ ಬನ್ನಿ, ಇವಾಗ ಎಲ್ಲರೂ ಊಟ ಮಾಡ್ತಿದ್ದಾರೆ, ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ನಮ್ಮ ಅಚ್ಚು ಮತ್ತು ಗಂಗಾ ಅವರು ಕುತ್ಕೊಂಡು ಅವು ಎಲ್ಲರ ಜೊತೆನೇ ಊಟ ಮಾಡ್ತಾರೆ. ಅವರೊಂಥರ ಡೌನ್ ಟು ಅರ್ತ್ ಥರ, ಅವರು ಒಂಥರ ಜಾಸ್ತಿ ಏನಂತಾರೆ ಇದು ಮಾಡೋಕ್ಕೆ ಹೋಗಲ್ಲ, ಶೋ ಆಫ್ ಥರ ಮಾಡೋಕ್ಕೆ ಹೋಗಲ್ಲ. ನಾವು ಅಚ್ಚುನು ಊಟ ಮಾಡ್ತಿದ್ದಾಳೆ, ನೋಡ್ಬೋದು ನೀವು ಬ್ರೇಕ್ಫಾಸ್ಟ್. ಸೊ ಎಲ್ಲರಿಗೂ ಬಡಿಸಿ ನಾನು ಸ್ವಲ್ಪ ಚಿಕ್ಕ ವಿಡಿಯೋ ಕ್ಲಿಪ್ನ ಶೂಟ್ ಮಾಡೋಕ್ಕೆ ಅಂತ ಬಂದೆ. ಬೈತಾರೆ ಗಂಗಾ ಅವರು, ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ. ಆದರೂ ಶೂಟ್ ಮಾಡಬೇಕಲ್ವಾ. ತುಳಿಬೇಡ, ಇದು ಮೌಂಟನ್ ಗೊಬ್ಬರ ಅದು. ಯೂರಿಯಾ ಹಾಕಿ ಔಷಧಿ ಇದರಲ್ಲಿತ್ತಾ? ಇದರಲ್ಲಿತ್ತಾ? ಸೊ ಎಲ್ಲರದು ಊಟ ಆದಮೇಲೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ನೋಡಿದ್ರಲ್ಲ ಏನು ಔಷಧಿ ಹಾಕ್ತಿದ್ರು ಅಂತ. ಸೊ ಎಲ್ಲ ಖಾಲಿ, ಸ್ವಲ್ಪ ಪಲಾವ್ ಇತ್ತು, ನನಗೆ ಆಗುತ್ತೆ ಅಂತ ತೊಗೊಂಬಂದಿದ್ವಿ. ಸೊ ಅಂಕಲ್ ಅಲ್ಲೇ ತಿನ್ಕೊಂಡ್ರು. ಐ ಹೋಪ್ ಗೈಸ್ ನೋಡ್ಬೋದು ಅಚ್ಚಿ ನಾಯಿನ ಇಟ್ಕೊಂಡು ಬರ್ತಾ ಇದ್ದಾಳೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ, ಪ್ಲೀಸ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಿಮ್ಮ ಅನಿಸಿಕೆನ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಲ್ಲ ಅನ್ನೋದು ಕಮೆಂಟ್ ಮೂಲಕ ಖಂಡಿತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.